ನಮ್ಮ ಭಾರತದಲ್ಲಿ ಎಷ್ಟು ವಿಸ್ಮಯದ ಜೊತೆ ಕುತೂಹಲಕಾರಿಯಾಗಿರುವ ವಿಷಯಗಳು ಸಾಕಷ್ಟು ಇವೆ. ಅದರಲ್ಲಿ ವಸುದೇವ ಕೃಷ್ಣ ಇದ್ದಂತಹ ಮಹಾನಗರ ದ್ವಾರಕಾ, ದ್ವಾಪರ ಯುಗದ ಮಹಾಭಾರತ ಕಾಲದಿಂದಲೂ ಇರುವಂತಹ ಅದ್ಭುತವಾದ ನಗರ, ಸಮುದ್ರದ ಒಳಗೆ ಹಿಂದಿಗೂ ಸಹ ಕುತೂಹಲಕರವಾಗಿ ಉಳಿದುಕೊಂಡಿದೆ. ಇಂತಹ ಮಹಾನಗರದಲ್ಲಿ ಇರುವ ರಹಸ್ಯವಾದರೂ ಏನು? ಹಾಗೆ ಶ್ರೀಕೃಷ್ಣನ ಸಾವಿನ ಹಿಂದಿರುವ ಕಾರಣ ಏನು? ಶ್ರೀಕೃಷ್ಣ ಸಾವನ್ನಪ್ಪಿದ ನಂತರ ಮಹಾದ್ವಾರಕ ನಗರ ಯಾವ ಒಂದು ಕಾರಣಕ್ಕಾಗಿ ಮುಳುಗಿ ಹೋಯಿತು ಎಂಬಂತಹ ಕುತೂಹಲಕಾರಿ ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ದೊಡ್ಡದ್ದೇ ಇದೆ ಬಂಧುಗಳೇ. ಅದಕ್ಕೂ ಮುನ್ನ ಮೊದಲನೇ ಸಾರಿ ಇಂಡಿಯನ್ ಸ್ಪಿರಿಚುಯಾಲಿಟಿ ಚಾನೆಲ್ನ ನೋಡ್ತಾ ಇದ್ರೆ ವಿಡಿಯೋ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಚಿಹ್ನೆಯನ್ನು ಒತ್ತಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಬಂಧುಗಳೇ, ದ್ವಾರಕ ನಾವೆಲ್ಲ ಅಂದುಕೊಂಡ ಹಾಗೆ ವಸುದೇವ ಕೃಷ್ಣ ನಿರ್ಮಾಣ ಮಾಡಿದ ದ್ವಾರಕ ನಗರನೇನ? ಸಮುದ್ರದ ಒಳಗೆ ಹಿಂದಿಗೂ ಸಹ ಅದು ಅಲುಗಾಡದಾಗೆ ಇದೆಯಾ ಎಂಬಂತಹ ಪ್ರಶ್ನೆಗಳಿಗೆ ಸಮಾಧಾನ ಸಿಗಬೇಕು ಎಂದರೆ ಅದಕ್ಕೂ ಮುನ್ನ ಈ ಮಹಾನಗರ ದ್ವಾರಕ ಯಾವ ಒಂದು ಕಾರಣಕ್ಕಾಗಿ ನಿರ್ಮಾಣ ಆಯಿತು ಅಂತ ತಿಳಿದುಕೊಳ್ಳೋಣ. ನಮ್ಮ ಹಿಂದೂ ಪುರಾಣ ಹೇಳಿಕೆಯ ಪ್ರಕಾರ ಶ್ರೀಕೃಷ್ಣ ಪಾಲನೆ ಮಾಡುತ್ತಿದ್ದಂಥ ಮೊದಲನೇ ನಗರ ಮಧುರ. ದುಷ್ಟವಂತನಾಗಿದ್ದ ಮಾವ ಕಂಸನನ್ನು ಕೊಂದು ಅಣ್ಣ ಬಲರಾಮನ ಜೊತೆಗೆ ಶ್ರೀಕೃಷ್ಣ ಮಧುರಾ ನಗರವನ್ನು ಪಾಲಿಸ್ತಾ ಇರ್ತಾನೆ. ಕೃಷ್ಣ ಕೊಂದಿದ್ದು ಕಂಸನಿಗೆ ಹೆಣ್ಣು ಕೊಟ್ಟ ಮಾವ ಜರಾಸಂಧ. ಎಂತಹ ಪರಾಕ್ರಮಿಯಾಗಿರುವ ನನ್ನ ಅಳಿಯನನ್ನು ಸಣ್ಣ ಬಾಲಕನಾಗಿದ್ದ ಶ್ರೀಕೃಷ್ಣ ಕೊಂದ ಕಾರಣ ಜರಾಸಂಧನಿಗೆ ಇದನ್ನು ಜೀರ್ಣಿಸಿಕೊಳ್ಳಲು ಆಗಲಿಲ್ಲ. ಈ ಒಂದು ಕಾರಣದಿಂದ ಅತಿಯಾಗಿ ದ್ವೇಷ ಬೆಳೆಸಿಕೊಂಡ ಜರಾಸಂಧ ಮಧುರಾ ನಗರದ ಮೇಲೆ ದಂಡೆತ್ತಿದ. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ ಬಂಧುಗಳೇ, 17 ಸಲ ಅವನ ಅಖಂಡ ಸೈನ್ಯದ ಜೊತೆಗೆ ದಾಳಿ ಮಾಡಿದರೂ ಸಹ ಜರಾಸಂಧನಿಗೆ ಸೋಲೆ ದೊರೆತಿತ್ತು. ಕೊನೆಗೆ ವಿಜಯ ಸದಾ ನಮ್ಮದೇ ಆಗಿದ್ದ ಕಾರಣ ಇಷ್ಟು ಯುದ್ಧಗಳನ್ನು ನೋಡಿದ ಮಧುರಾ ನಗರ ಹಾಗೆ ಅಲ್ಲಿದ್ದಂತಹ ಪ್ರಜೆಗಳು ಆರ್ಥಿಕವಾಗಿ ತುಂಬ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಜರಾಸಂಧನಿಂದ ಕಾಪಾಡಿ ಅವರೆಲ್ಲ ಜೀವಗಳನ್ನು ಮರಳಿ ತಂದು ಖುಷಿ ನೆಮ್ಮದಿ ಸುಖ ಎಂಬಂತಹ ಉದ್ದೇಶದಿಂದ ಈ ಕೃಷ್ಣ ಒಂದು ಅಮೋಘವಾದ ಹೊಸದಾದ ಮಹಾನಗರವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ತಾನೆ. ಈ ಒಂದು ನಗರವನ್ನು ಸಮುದ್ರದ ಮಧ್ಯದಲ್ಲಿ ನಿರ್ಮಾಣ ಮಾಡಿದರೆ ಜರಾಸಂಧನ ಜೊತೆಗೆ ಆಗುವಂತಹ ಯುದ್ಧವು ಪ್ರಜೆಗಳಿಗೆ ಯಾವ ತೊಂದರೆಯೂ ಸಹ ಕೊಡುವುದಿಲ್ಲ ಅಂತ ಭಾವಿಸ್ಕೊಳ್ತಾರೆ. ಒಂದು ಮಹಾನಗರವನ್ನು ನಿರ್ಮಾಣ ಮಾಡಬೇಕು ಅಂತ ಶ್ರೀಕೃಷ್ಣ ದೇವಶಿಲ್ಪಿ ವಿಶ್ವಕರ್ಮನನ್ನು ಕರೆದು, ವಿಶ್ವಕರ್ಮರೇ, ಸುಂದರವಾದ ಶತ್ರು ದುರ್ಭೇದ ಮಹಾನಗರವನ್ನು ಕಟ್ಟಬೇಕು ಅಂತ ವಿಶ್ವಕರ್ಮನಿಗೆ ಆದೇಶಿಸ್ತಾರೆ. ಆ ಮಹಾನಗರ ನಿರ್ಮಾಣಕ್ಕಾಗಿ ಶ್ರೀಕೃಷ್ಣ ಸಮುದ್ರದೊಡನೆ ಆದೇಶಿಸ್ತಾರೆ. ಸಮುದ್ರ ಹಿಂದಕ್ಕೆ ಹೋಗಿ 12 ಯೋಜನೆ ಭೂಮಿ ನೀಡಿದ್ರಂತೆ ಅಂತ ಪುರಾಣ ಹೇಳುತ್ತೆ ಬಂಧುಗಳೇ. ಆ ಒಂದು ಪ್ರದೇಶದಲ್ಲಿ ನಿರ್ಮಿಸಿದ ಮಹಾನಗರವೇ ಶ್ರೀಕೃಷ್ಣನ ದ್ವಾರಕ. ಮಹಾಭಾರತ, ಹರಿವಂಶ ಪುರಾಣ, ಇನ್ನು ಇತರ ಪುರಾಣ ಹೇಳಿದಂತೆ ದ್ವಾರಕಾ ಮಹಾನಗರಕ್ಕೆ ಕ್ಷೇತ್ರಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ವಿಷಯಗಳು ನಮಗೆ ಕಾಣ್ಬರುತ್ತೆ. ಈ ಒಂದು ಪ್ರದೇಶ ಅನರ್ಥ ಸಾಮ್ರಾಜ್ಯದಲ್ಲಿ ಒಂದು ಭಾಗ ಬಂಧುಗಳೇ. ಈ ದ್ವಾರಕಾ ನಗರವನ್ನು ಸಾಮ್ರಾಜ್ಯ ಅನ್ನೋದಕ್ಕಿಂತ ಸಂಯುಕ್ತ ರಾಜ್ಯ ಸಮಾಹಾರ ಎನ್ನುವುದು ತುಂಬ ಸಮಂಜಸವಾದದ್ದು. ಕುರುಡರು, ಭ್ರಷ್ಟರು ಹಾಗೂ ಇನ್ನು ಇತರರು ಈ ರಾಜ್ಯದ ಸಮಾರಂಭಕ್ಕೆ ಅಂತರ್ಭಾಗ ಆಗಿರ್ತಾರೆ. ದ್ವಾರಕನ ಪಾಲಿಸ್ತಿದ್ದಂತಹ ಯಾದವರನ್ನು ದಶರಾಸ್ ಅಂತನೂ ಅಂತಾರೆ ಬಂಧುಗಳೇ. ದ್ವಾರಕಾ ನಗರದಲ್ಲಿ ನಿವಾಸಿದಂತಹ ಯಾದವರ ಪ್ರಮುಖರಲ್ಲಿ ವಾಸುದೇವ ಕೃಷ್ಣ, ಬಲರಾಮ, ಸಾತ್ಯಕಿ, ಕೃತವರ್ಮ, ಅಕ್ರೂರ, ಉಗ್ರಸೇನ, ಆ ಒಂದು ಕಾಲದಲ್ಲಿ ಇದನ್ನು ಸ್ವರ್ಣ ದ್ವಾರಕ ಅಂತಲೂ ಕರೀತಾ ಇದ್ರು. ದ್ವಾರಕಾವತಿ, ಕುಶಸ್ಥಲಿ ಅಂತಲೂ ಕರೀತಾ ಇದ್ರು. ಈ ಮಹಾ ದ್ವಾರಕಾ ನಗರವನ್ನು ಶ್ರೀಕೃಷ್ಣ ಗೋಮತಿ ನದಿ ಸಮುದ್ರದ ಮಧ್ಯೆ ಕಲೆಯುವ ಜಾಗದಲ್ಲಿ ನಗರ ನಿರ್ಮಾಣ ಮಾಡಬೇಕು ಅಂತ ಸೂಚಿಸ್ಕೊಂಡಿದ್ರು. ಅಲ್ಲಿ ಸುಮಾರು 36,000 ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ನಗರ ನಿರ್ಮಾಣವಾಗುತ್ತೆ ಬಂಧುಗಳೇ. ಈ ಒಂದು ನಿರ್ಮಾಣ ಸಾಮಾನ್ಯದಲ್ಲ. 900,000 ರಾಜ್ಯ ಭವನಗಳಿದ್ವು, ಮತ್ತೆ ಅತಿ ಉದ್ದವಾದ ಅಗಲವಾದಂತಹ ಬೀದಿಗಳು, ಮಧ್ಯ ಮಧ್ಯದಲ್ಲಿ ಉದ್ಯಾನವನಗಳು, ಅದರ ಮಧ್ಯದಲ್ಲಿ ರಾಜ್ಯಭವನಗಳು, ಆಹಾ ವರ್ಗಕ್ಕೆ ಪ್ರತ್ಯೇಕ ವಾಸಗೃಹಗಳು, ವ್ಯವಸಾಯ ಕ್ಷೇತ್ರಗಳು. ಹಾಗೆ ಕ್ರಮ ಪದ್ಧತಿ ಪ್ರಕಾರ ನಗರದ ಪ್ರಜೆಗಳಿಗೆ ಯಾವುದೇ ಒಂದು ಸೌಕರ್ಯಗಳಿರಬೇಕು ಅಂತಹ ಎಲ್ಲ ಸೌಕರ್ಯಗಳ ಜೊತೆ ನಿರ್ಮಿಸಿದ ಏಕೈಕ ನಗರವೆಂದರೆ ಅದು ಬಂಗಾರದ ಮಹಾನಗರಿ ದ್ವಾರಕ. ಬಂಗಾರದ ಲೇಪಣೆಯಿಂದ ಕಟ್ಟಿದ್ದಂಥ ಈ ದ್ವಾರಕ ನಗರದ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಳ್ಳೋಣ. ನಗರದ ನಿರ್ಮಾಣ ಬರೀ ಕಲ್ಲು ಮಣ್ಣಿನಿಂದ ಆಗಿಲ್ಲ ಬಂಧುಗಳೇ. ಕಲ್ಲು ಮಣ್ಣಿನಿಂದ ಆಗಿದೆ ಅಂದುಕೊಂಡರೆ ಅದು ತಪ್ಪಾಗುತ್ತೆ. ಅಲ್ಲಿದ್ದಂತಹ ಭವ್ಯವಾದ ಬಂಗಲೆಗಳೇ ಬಂಗಾರದ ಲೇಪಣೆಯನ್ನು ಉಪಯೋಗಿಸಿದ್ರು. ಅಲ್ಲಿದ್ದಂತಹ ವೈಡೂರ್ಯಕ್ಕೆ ಅಂದವಾಗಿ ಕಾಣಬೇಕು ಅಂತ ಬಂಗಾರದ ಶಿಲೆಗಳನ್ನು ಅಲ್ಲಿ ಕೆತ್ತನೆ ಮಾಡಿದ್ರು. ಎಲ್ಲಿ ಅಗಲ ಇರಬೇಕು, ಎಲ್ಲಿ ಉದ್ದ ಇರಬೇಕು, ಎಲ್ಲಿ ಕಮರ್ಷಿಯಲ್ ಝೋನ್ ಇರಬೇಕು, ಎಲ್ಲಿ ರೆಸಿಡೆನ್ಷಿಯಲ್ ಝೋನ್ ಇರಬೇಕು, ಎಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಇರಬೇಕು, ಎಲ್ಲಿ ವೈದ್ಯ ಕೋಣೆ ಇರಬೇಕು, ಇನ್ನು ಇತ್ಯಾದಿ. ಈ ಒಂದು ಪ್ರತ್ಯೇಕಕ್ಕೆ ಮಹಾನಗರಿ ದ್ವಾರಕ
ಬಂಗಾರದ ನಗರವೆಂದು ಹೆಸರು ಆಗುವುದರಲ್ಲಿ ಸಂದೇಹವೇ ಇಲ್ಲ. ಅಲ್ಲಿದ್ದಂತಹ ಭವ್ಯಗಳಿಗೆ ಮುತ್ತು ವಜ್ರದಿಂದ ತೋರಣ ಹಾಕಿದ್ರು. ಇಂತಹ ಮಹಾನಗರವನ್ನು ದೇವಶಿಲ್ಪಿ ವಿಶ್ವಕರ್ಮ ಒಂದೇ ದಿನದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಕೆಲ ಜ್ಞಾನಿಗಳು ಹಾಗೂ ಹಿರಿಯರ ಮಾತಾಗಿದೆ. ಒಂದು ಮಾತಲ್ಲಿ ಹೇಳಬೇಕಂದ್ರೆ ಬಂಧುಗಳೇ, ಸಿಟಿ ಆಫ್ ಗೋಲ್ಡನ್ ಅಂತಾನೆ ಈ ದ್ವಾರಕವನ್ನು ಕರಿಬೋದು ಬಂಧುಗಳೇ. ಈ ಒಂದು ಮಹಾದ್ವಾರಕವನ್ನು ನೋಡೋಕೆ ಅಂತ ನಾರದರು ಸಹ ಬಂದಿದ್ರು ಅಂತ ಪುರಾಣ ಹೇಳುತ್ತೆ. ನಾರದರು ಆ ಮಹಾನಗರವನ್ನು ನೋಡಿ ಮೂಕ ವಿಸ್ಮತರು ಸಹ ಆಗಿದ್ರು. ನಂತರ ಶ್ರೀಕೃಷ್ಣ ಎಲ್ಲ ಯಾದವರನ್ನು ಕರೆದುಕೊಂಡು ಆ ಒಂದು ಬಂಗಾರದ ಮಹಾನಗರ ದ್ವಾರಕಕ್ಕೆ ಆಗಮಿಸ್ತಾರೆ. ಆಗ ಜರಾಸಂಧನಿಂದ ಬರುವ ಕಷ್ಟಗಳು ತೀರಿ ಹೋಗ್ತವೆ. ಇಲ್ಲಿಗೆ ಈ ಕತೆ ಸ್ವಲ್ಪ ಮುಗಿಯಿತು ಅಂತ ಅಂದ್ಕೊಂಡರೆ ಬಂಧುಗಳೇ, ನಿಜವಾದ ಕತೆ ಪ್ರಾರಂಭವಾಗುವುದು ಈಗಲೇ. ಕುರುಕ್ಷೇತ್ರ ಯುದ್ಧ ಕೊನೆಯ ದಿನಗಳವು. ಕೌರವರಲ್ಲಿ ದುರ್ಯದ ಒಬ್ಬನನ್ನು ಬಿಟ್ಟು ಉಳಿದ 99 ಕೌರವರು ಸಹ ಸಾವನ್ನಪ್ಪಿರ್ತಾರೆ. ಆಗ ಕೌರವರ ತಾಯಿಯಾಗಿದ್ದ ಗಾಂಧಾರಿ ಸಮಾಧಾನನ ಪಡಿಸಬೇಕು ಅಂತ ಶ್ರೀಕೃಷ್ಣ ಗಾಂಧಾರಿ ಹತ್ರ ಹೋಗ್ತಾನೆ. ಆಗ ಗಾಂಧಾರಿ, ನೀನು ಕುರುಕ್ಷೇತ್ರ ಯುದ್ಧವನ್ನು ನಿಲ್ಲಿಸಬೇಕು ಅಂದುಕೊಂಡಿದ್ರೆ ಚುಟಿಕೆ ಹೊಡೆಯೋದ್ರಲ್ಲಿ ನಿಲ್ಲಿಸ್ತಾ ಇದ್ದೆ, ಆದರೆ ಹಾಗೆ ನೀನು ಮಾಡಲಿಲ್ಲ ಅಂದಾಗ ಶ್ರೀಕೃಷ್ಣ ಸಮಾಧಾನ ಪಡಿಸೋಕೆ, ಅಮ್ಮ ಗಾಂಧಾರಿ, ನಿನ್ನ ಪತಿಯಾದ ಧೃತರಾಷ್ಟ್ರ ಹಿಂದಿನ ಜನ್ಮದಲ್ಲಿ ಒಂದು ಹಂಸ ಹಾಗೂ ಅದರ 100 ಮರಿಗಳ ವಿಷಯದಲ್ಲಿ ಪಾಪ ಮಾಡಿದ್ದಾನೆ. ಆ ಒಂದು ಫಲದಿಂದಲೇ ನಿನ್ನ ಪತಿ ಕುರುಡನಾಗಿದ್ದು. ಅಷ್ಟೇ ಅಲ್ಲದೆ 100 ಮಕ್ಕಳು ಸಾಯ್ತಾರೆ, ಅದು ಅವನು ಬದುಕಿದ್ದಾಗಲೇ ಎಂಬುದು ಈ ಜನ್ಮದಲ್ಲಿ ಬರೆದಿರುವ ಕರ್ಮ ಅಂತ ಹೇಳಿದಾಗ ಗಾಂಧಾರಿ, ಸರಿ ಕೃಷ್ಣ, ನನ್ನ ಪತಿ ಹಿಂದಿನ ಜನ್ಮದ ಪಾಪದ ಕಾರಣ ಶಿಕ್ಷೆ ನೀಡಿದೆ, ಆದರೆ ಯಾವ ಪಾಪನೂ ಮಾಡದ ನನ್ನನ್ನು ಯಾಕೆ ಇಷ್ಟು ನೋಯಿಸಿದೆ ನೀನು ಅಂತ ಹೇಳಿ, ನಾನು ಅನುಭವಿಸಿದ ನೋವನ್ನು ನೀನು ಸಹ ಅನುಭವಿಸಬೇಕು ಅಂತ ಶ್ರೀಕೃಷ್ಣನನ್ನು ಶಪಿಸ್ಬಿಡ್ತಾಳೆ ಗಾಂಧಾರಿ. ಆ ಒಂದು ಶಾಪವನ್ನು ತಡೆಯುವ ಶಕ್ತಿ ಶ್ರೀಕೃಷ್ಣನಿಗಿದ್ದರೂ ಸಹ ಅದನ್ನು ಸ್ವೀಕರಿಸುತ್ತಾನೆ. ನನ್ನ ರೀತಿಯೇ ನಿನ್ನ ಮಕ್ಕಳು ಹಾಗೂ ಯಾದವ ಕುಲವದರೆಲ್ಲ ಸಾವನ್ನಪ್ಪಲಿ, ಆ ನಿನ್ನ ದ್ವಾರಕ ನಗರ ಯಾವ ರೂಪನೂ ಇರದೆ ನಾಶವಾಗಲಿ ಅಂತ ಘೋರವಾದ ಶಾಪವನ್ನು ಹಾಕ್ಬಿಡ್ತಾಳೆ ಗಾಂಧಾರಿ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಶಿಲುವು ಎಂಬ ರಾಜ ಒಂದು ಮಹಾ ಅಸ್ತ್ರವನ್ನು ಇಟ್ಕೊಂಡು ದ್ವಾರಕ ನಗರದ ಮೇಲೆ ದಾಳಿಗೆ ಬರ್ತಾ ಇದ್ದ. ಈ ಶಿಲುವು ಯಾರಂದ್ರೆ ರುಕ್ಮಿಣಿನ ಮದುವೆ ಆಗಬೇಕು ಅಂತ ಶಿಶುಪಾಲ ರುಕ್ಮಿಣಿಯ ಸ್ವಯಂವರಕ್ಕೆ ಬಂದಿದ್ದ. ಅವನ ಜೊತೆ ಬಂದಿದ್ದ ಸ್ನೇಹಿತನೇ ಈ ಶಿಲುವು. ಅದೇ ದಿನ ರುಕ್ಮಿಣಿ ಶ್ರೀಕೃಷ್ಣನ ಜೊತೆಗೆ ಓಡಿ ಹೋಗ್ಬಿಡ್ತಾಳೆ. ಹಾಗೆ ಹೋದಂತಹ ರುಕ್ಮಿಣಿ ಕೃಷ್ಣನನ್ನು ನಿಲ್ಲಿಸಬೇಕು ಅಂತ ಶಿಶುಪಾಲ ಮತ್ತು ಶಿಲುವು ಪ್ರಯತ್ನಿಸ್ತಾರೆ. ಆದರೆ ಶ್ರೀಕೃಷ್ಣ, ಅವನ ಅಣ್ಣನಾದ ಬಲರಾಮ ಅವರಿಬ್ಬರು ಹತ್ತಿರ ಯುದ್ಧ ಮಾಡಿ ಅವರನ್ನು ಸೋಲಿಸ್ತಾರೆ. ಈ ಒಂದು ಕಾರಣಕ್ಕೆ ಅವಮಾನಗೊಂಡ ಶಿಲುವು, ನಾನು ಈ ಅಷ್ಟು ಯಾದವ ಜಾತಿನ ಅಂತ್ಯ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ ಬಂಧುಗಳೇ. ಹಾಗೆ ಬರೀ ಪ್ರತಿಜ್ಞೆ ಮಾಡದೆ ಮಹಾದೇವ ಶಿವನನ್ನು ಕುರಿತು ಘೋರವಾದ ತಪಸ್ಸು ಮಾಡಿ ಆ ಒಂದು ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಶೋಭಾ ಎನ್ನುವ ಮಹಾ ಅಸ್ತ್ರವನ್ನು ಸಂಪಾದಿಸಿಕೊಂಡಿರ್ತಾನೆ ಆ ಶಿಲುವು. ಅಸ್ತ್ರದಲ್ಲಿ ಇರುವ ತಂತ್ರಜ್ಞಾನ ಏನು ಎಂಬುದು ಯಾರೊಬ್ಬರಿಗೂ ತಿಳಿಯದು. ಶೋಭಾ ಎನ್ನುವ ಅಸ್ತ್ರವನ್ನು ಉಪಯೋಗಿಸಿಕೊಂಡು ಶಿಲುವು ದ್ವಾರಕಾ ನಗರವನ್ನು ತುಂಬ ನಾಶ ಮಾಡಿಬಿಡ್ತಾನೆ ಬಂಧುಗಳೇ. ಆದರೆ ಶ್ರೀಕೃಷ್ಣ ಅಂತಹ ಮಹಾ ಅಸ್ತ್ರದ ಜೊತೆಗೆ ಆ ಶಿಲುವನ್ನು ಸಹ ಸೋಲಿಸ್ಬಿಡ್ತಾನೆ. ಈ ಒಂದು ಕಾರಣದಿಂದ ಶ್ರೀಕೃಷ್ಣ ಮಕ್ಕಳು ಯಾದವ ಕುಲದಲ್ಲಿ ಇರುವಂತಹ ಹಿರಿಯರು ಪದವಿಗೋಸ್ಕರ ಗಲಾಟೆಗೆ ಇಳಿದು ಒಡೆದಾಡಿಕೊಂಡಿದ್ದಲ್ಲದೆ ಒಬ್ಬರು ಮತ್ತೊಬ್ಬರನ್ನು ಕೊಂದಿಕೊಳ್ತಾರೆ. ಈ ಒಂದು ಕಾರಣದಿಂದ ದ್ವಾರಕ ಅಲ್ಲೋಲ ಕಲ್ಲೋಲವಾಗ್ಬಿಡುತ್ತೆ ಬಂಧುಗಳೇ. ಆಗ ಗಾಂಧಾರಿಯ ಶಾಪನು ಕೂಡ ಸ್ವಲ್ಪ ಸ್ವಲ್ಪ ಫಲಿಸ್ತಾ ಇದೆ. ಈ ಒಂದು ನಾಶವನ್ನು ನನಗೆ ನೋಡುವುದಕ್ಕೆ ಆಗೋಲ್ಲ ಅಂತ ಶ್ರೀಕೃಷ್ಣ ಒಂದು ನಿರ್ಣಯಕ್ಕೆ ಬರ್ತಾನೆ ಬಂಧುಗಳೇ. ಅಲ್ಲಿದ್ದಂತಹ ಎಲ್ಲರನ್ನು ಕರೆದು ಎಲ್ಲರೂ ದ್ವಾರಕದಿಂದ ಖಾಲಿ ಮಾಡಿಸ್ತಾರೆ. ಅವರನ್ನೆಲ್ಲರನ್ನು ಪರಜಾಗಕ್ಕೆ ಕಳುಹಿಸಿ, ನಾನು ಈ ಒಂದು ಲೋಕವನ್ನು ಬಿಟ್ಟು ಹೋಗುತ್ತಲಿದ್ದೇನೆ, ನಾನು ಹೋದ ಮೇಲೆ ಈ ಮಹಾನಗರ ದ್ವಾರಕವನ್ನು ಯಾರೊಬ್ಬರೂ ಕಾಪಾಡಲು ಸಾಧ್ಯವಿಲ್ಲ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಕೃಷ್ಣ ನಂತರ ಅವನ ಎಲ್ಲ ಅಸ್ತ್ರಗಳನ್ನು ಶಕ್ತಿಗಳನ್ನು ಅಲ್ಲಿಯೇ ಬಿಟ್ಟು ಅರಣ್ಯಕ್ಕೆ ಹೋಗ್ತಾನೆ. ನಂತರ ಶ್ರೀಕೃಷ್ಣ ಅರಣ್ಯದಲ್ಲಿ ಧ್ಯಾನಾವಸ್ಥೆಯಲ್ಲಿದ್ದಾಗ ಒಬ್ಬ ಬೇಟೆಗಾರ ಪ್ರಾಣಿಯನ್ನು ಬೇಟೆಯಾಡುವುದಕ್ಕೆ ಬಂದು ಗೊತ್ತಾಗದ ಹಾಗೆ ಶ್ರೀಕೃಷ್ಣನಾಗೆ ಬಾಣವನ್ನು ಹೊಡೆದು ಬಿಡ್ತಾನೆ. ಆ ಬೇಟೆಗಾರ ಯಾರು ಅಂದರೆ ಬಂಧುಗಳೇ, ತ್ರೇತ್ರಾಯುಗದಲ್ಲಿ ರಾಮಾಯಣ ಕಾಲದಲ್ಲಿ ವಾಲಿ ಎಂಬ ವಾನರ ರಾಜ. ರಾಮಾಯಣದಲ್ಲಿ ವಾಲಿಗೂ ಸುಗ್ರೀವನಿಗೂ ಯುದ್ಧವಾಗಬೇಕಾದರೆ ಶ್ರೀರಾಮ ಮರದ ಹಿಂದೆ ನಿಂತು ಬಚ್ಚಿಕೊಂಡು ವಾಲಿಯನ್ನು ಕೊಲ್ತಾನೆ. ಆಗ ಅವತಾರದಲ್ಲಿ ಮಹಾವಿಷ್ಣು ಆ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವಾಗಿ ತದನಂತರ ದ್ವಾಪರಯುಗದಲ್ಲಿ ಅವತರಿಸಿದ ಶ್ರೀಕೃಷ್ಣ ಬೇಟೆಗಾರನನ್ನಾಗಿ ಮರುಜನ್ಮಿಸಿದ ಬಂದ ವಾಲಿ ಶ್ರೀಕೃಷ್ಣನನ್ನು ಸಾಯಿಸ್ತಾನೆ. ನಂತರ ಶ್ರೀಕೃಷ್ಣ ಸಾವನ್ನಪ್ಪಿದ ಮರುಕ್ಷಣವೇ ಆ ದ್ವಾರಕ ಜಾಗವನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಸಮುದ್ರನು ಸುನಾಮಿಯಾಗಿ ಬಂದು ದ್ವಾರಕವನ್ನು ನುಂಗಿ ಹಾಕ್ಬಿಡ್ತಾನೆ ಬಂಧುಗಳೇ. ಈ ಒಂದು ದೃಶ್ಯವನ್ನು ಹಸ್ತಿನಾಪುರಕ್ಕೆ ಹೋಗ್ತಿದ್ದ ಅರ್ಜುನ ನೋಡಿದ ಅಂತ ಪುರಾಣ ಹೇಳುತ್ತೆ. ನೋಡಿದ ಅರ್ಜುನ ಏನು ಹೇಳಿದ ಅಂದರೆ, ಯತೇ ಘೋರ ಮಹೋತ್ಪಾತ ದ್ವಾರಯತ್ಯಂ ಯಮಕೇತವ
ಮುಹೂರ್ತಂ ಅಪಿನಸ್ತೇಯಂ ಅತ್ರಾನೋ ಯದುಪುಂಗವ ಅಂತ. ಅಂದ್ರೆ ಈ ಒಂದು ವಿಪತ್ತು ಸಾವು ಎಂಬನ ಅರ್ಥ ಸೂಚಿಸ್ತಾ ಇದೆ. ಯಾದವರು ಯಾರೊಬ್ಬರು ಅಲ್ಲಿ ಕ್ಷಣ ಮಾತ್ರನು ಇರುವುದು ಒಳಿತಲ್ಲ, ಇವರು ಅರ್ಹರಲ್ಲ ಅಂತ ಅರ್ಥ ಬಂಧುಗಳೇ. ಇನ್ನು ಮುಂದೆ ದ್ವಾರಕ ಹೆಸರಾಗಲಿ ನಮ್ಮೆಲ್ಲರ ಮನದಲ್ಲಿ ಸದಾ ಜ್ಞಾಪಕವಾಗಿ ಉಳಿದುಕೊಂಡು ಬಿಡುತ್ತೆ ಅಂತ ಅರ್ಜುನ ಹೇಳ್ತಾನೆ. ನಿಜ ಹೇಳಬೇಕು ಅಂದರೆ ಬಂಧುಗಳೇ, ದ್ವಾರಕ ನಮ್ಮ ಭಾರತದ ಸಪ್ತಪುರಿ, ಅಂದರೆ ಏಳು ಪವಿತ್ರ ನಗರದಲ್ಲಿ ಒಂದು. ಉಳಿದ ಆರು ಯಾವುಗಳೆಂದರೆ ಅಯೋಧ್ಯ, ಮಧುರ, ಕಾಶಿ, ಕಂಚಿ, ಉಜ್ಜಯಿನಿ, ಪುರಿ. ಇಲ್ಲಿವರೆಗೂ ತಿಳಿದಿದ್ದು ಪುರಾಣದಲ್ಲಿ ಇದ್ದದ್ದು ಮಾತ್ರವೇ ಹಾಗೂ ನಾವು ಅರಿತದ್ದು ಮಾತ್ರವೇ. ನಂಬಿದರೆ ನಂಬಬಹುದು, ಬಿಟ್ಟರೂ ಬಿಡಬಹುದು ಬಂಧುಗಳೇ. ಮೂರುವರೆ ಸಾವಿರ ವರ್ಷಗಳ ಹಿಂದೆ ಮುಳುಗಿ ಹೋಗಿದ್ದ ದ್ವಾರಕ ನಗರ ನಂತರ ಎಲ್ಲಿದೆ ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ. 19 ಮೇ 2001 ನಮ್ಮ ಭಾರತ ದೇಶದಲ್ಲಿ ಪೊಲ್ಯೂಷನ್ ರಿಸರ್ಚ್ ಅಂದರೆ ಮಾಲಿನ್ಯ ಸಂಶೋಧನೆ ಮಾಡುತ್ತಿದ್ದಾಗ ಗುಜರಾತ್ ಸಮುದ್ರದಲ್ಲಿ 20 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ 40 ಅಡಿಯ ಕೆಳಗೆ 9 ಕಿಲೋಮೀಟರ್ ಅಗಲದ ರಾಕ್ ಫಾರ್ಮೇಷನ್ ಅಂದರೆ ಶಿಲಾ ರಚನೆಗಳು ಅಲ್ಲಿ ಕಾಣ್ಬರುತ್ತೆ. ಆಗ ನಮ್ಮ ಆರ್ಕಿಯಾಲಜಿಸ್ಟ್ ಅಂದರೆ ಪುರಾತತ್ವ ಶಾಸ್ತ್ರಜ್ಞ ಡಾಕ್ಟರ್ ಎಸ್ ಆರ್ ರಾವ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ ಟೂಲ್ಸ್ ಅಂದರೆ ಸುಧಾರಿತ ಉಪಕರಣಗಳನ್ನು ಜೊತೆಗೆ ಉಪಯೋಗಿಸ್ಕೊಂಡು ಅಲ್ಲಿ ಕಲ್ಲಿನ ಕನ್ಸ್ಟ್ರಕ್ಷನ್ ಇಮೇಜಸ್ನ ತಗೊಂಡು ಯಾರು ಊಹೆ ಮಾಡಿಕೊಂಡಂತಹ ಅಟ್ಲಾಂಟಿಸ್ ಆಫ್ ಈಸ್ಟ್ ದ್ವಾರಕ ನಗರ ಇದೇನಾ ಅಂತ ಅನುಮಾನ ಬರುತ್ತೆ. 2003 ಪೇಪರ್ನಲ್ಲಿ ಪಬ್ಲಿಷ್ ಆಗುತ್ತೆ ಬಂಧುಗಳೇ, ಇದು ದ್ವಾರಕನೇ ಅಂತ. 2001-2004 ಇದನ್ನು ಪರಿಶೀಲಿಸಿದಾಗ 14 ಮಾತ್ರ ಹೋದ್ರು ಪರಿಶೀಲನೆ ಮಾಡೋದಕ್ಕೆ. ಕಾರಣ ಏನು ಅಂದರೆ ನವಂಬರ್ನಿಂದ ಫೆಬ್ರವರಿ ತಿಂಗಳ ಮಧ್ಯೆ ಅಲೆಗಳು ಕಮ್ಮಿ ಇದ್ದಾಗ, ಕ್ಲಿಯರ್ ಸ್ಕೈ ಇದ್ದಾಗ ಮಾತ್ರ ಸಂಶೋಧನೆ ನಡೆಯುತ್ತೆ ಅಲ್ಲಿ. ಅಲ್ಲಿಂದ ಕೆಲ ವಸ್ತುಗಳನ್ನು ತಗೊಂಡು ಪರಿಶೀಲಿಸಿದಾಗ ತಿಳಿಯುದು ಬರುತ್ತೆ 3,500 ಹಿಂದಿನದ್ದು ಇವು ಅಂತ. ಇನ್ನೂ ಕೆಲವು 5,000 ಹಿಂದಿನದ್ದು ಅಂತ ಗುರುತು ಮಾಡ್ತಾರೆ. ಎಮ್ಮೆ ಅಂದ್ರೆ ಏನು ಬಂಧುಗಳೇ, ಡಾಕ್ಟರ್ ಎಸ್ ಆರ್ ರಾವ್ ಅಂದ್ರೆ ಶಿಕಾರಿಪುರ ರಂಗನಾಥ ರಾವ್. ಇವರು ಮೂಲತಃ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ನವರು. ಶಿಕ್ಷಣವನ್ನು ಮೈಸೂರು ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಳ್ತಾರೆ. ಹುಟ್ಟಿದ್ದು 1922 ಜುಲೈ. ನಂತರ ಆ ಒಂದು ಸಮಯದಲ್ಲಿ ಪರಿಶೀಲಿಸಿ ಒಳಗೆ ಇರುವುದು ದ್ವಾರಕನೇ ಅಂತ ಹೇಳಿ ನಮ್ಮ ಹಿಂದೂ ಸನಾತನ ಧರ್ಮ ದೊಡ್ಡದ್ದು, ಇದು ಯಾವುದು ಕಟ್ಟು ಕಥೆಗಳಲ್ಲ ಅಂತ ತೋರಿಸಿ 2013 ಜನವರಿಯಲ್ಲಿ ಸಾವನ್ನಪ್ಪುತ್ತಾರೆ ಬಂಧುಗಳೇ. ದ್ವಾಪರ ಯುಗದ ಮಹಾಭಾರತ ಕಾಲದಿಂದಲೂ ಈ ಒಂದು ಅದ್ಭುತ ನಗರ ಕುತೂಹಲಕಾರಿಯಾಗಿ ಉಳಿದುಕೊಂಡು ಬಿಟ್ಟಿದೆ. ಶ್ರೀಕೃಷ್ಣ ರಾಜಧಾನಿಯಾಗಿ ಮಾಡಿದಂಥ ಈ ಚಾರಿತ್ರತೆಗೆ ಸಂಬಂಧಿಸಿದ ಮಾಹಿತಿಗಳು ಗುಜರಾತ್ ಸಮುದ್ರದಲ್ಲಿ ಇನ್ನೂ ಇದ್ದಾವೆ ಅಂತ ಬಲವಾದ ನಂಬಿಕೆ. ಅದು ವಸುದೇವ ನಿರ್ಮಿಸಿದ ನಗರನೇ ಅಂತ ನಮಗೆ ತಿಳಿದು ಬರುತ್ತೆ. ಆ ಬಂಗಾರದ ಮಹಾನಗರಿನೇ ದ್ವಾರಕ, ನಮ್ಮ ಭಾರತದ ಸಪ್ತಪುರಿ ಒಂದಾಗಿರುವ ಈ ದ್ವಾರಕ ಮಾಹಿತಿ ನಿಮಗೆ ಸಾಧ್ಯವಾದಷ್ಟು ನಾನು ತಿಳಿಸ್ಕೊಟ್ಟಿದ್ದೇನೆ. ಇಷ್ಟವಾಗಿದ್ದರೆ ಶೇರ್ ಮಾಡಿ. ಇಂತಹ ಕುತೂಹಲಕಾರಿ ವಿಷಯಗಳನ್ನು ಮಾಹಿತಿಗಳು ತಿಳಿಯಬೇಕು ಎಂದು ಹಂಬಲ ಇದ್ದಲ್ಲಿ ನೀವಿನ್ನೂ ಇಂಡಿಯನ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಚಿಹ್ನೆಯನ್ನು ಒತ್ತಿ. ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಸಹಾಯವಾಗುತ್ತೆ ನಿಮಗೆ. ವಸುದೇವಸುತಂ ದೇವಂ ಕಂಸ ಚಾರಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ಮುಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಎಲ್ಲರಿಗೂ ಶುಭವಾಗಲಿ ಬಂಧುಗಳೇ. ನಿಮ್ಮ ಮರಿಸ್ವಾಮಿ. ಥ್ಯಾಂಕ್ ಯು.